ಇವತ್ತು ಉಸಲಿ ಮಾಡೋಣ. ಕಡಲೆಕಾಳನ್ನ ನೆನೆಸಿ, ರಾತ್ರಿ ನೆನೆಸಿ, ಒಂದು 7-8 ಗಂಟೆ ಟೈಮ್ಗೆ ನೆನೆಸಿ ಕುಕ್ಕರಲ್ಲಿ ಹಾಕಿ ಹೀಗೆ ಬಾಯ್ಲ್ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇದನ್ನು ಫಿಲ್ಟರ್ ಮಾಡಿಕೊಂಡು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ತೆಂಗಿನಕಾಯಿ, ಇದನ್ನು ಒಗ್ಗರಣೆ ಹಾಕೋಣ. ಬಾಣಲಿಯಲ್ಲಿ ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಹಿಂಗು, ಕರಿಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ. ಬೇಯಿಸಿಟ್ಕೊಂಡಿರುವಂತಹ ಕಡಲೆಕಾಳು ಇದರಲ್ಲಿ ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ತೆಂಗಿನಕಾಯಿ, ತೆಂಗಿನ ತುರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 2 ನಿಮಿಷ ಇದನ್ನು ಸಿಮ್ಮಲ್ಲಿ ಇಡೋಣ. ನೋಡಿ, ಕಡಲೆಕಾಳು ರೆಡಿ ಆಗಿಬಿಟ್ಟಿದೆ. ಇದನ್ನು ಬೌಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮೇಲೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕಡಲೆಕಾಳು ಉಸಲಿ ರೆಡಿ.